ಯುವ ರೈತರಿಗೆ ನಮಸ್ಕಾರ. ಇವತ್ತು ಇಂಡಿಯಾದಲ್ಲಿ ಒಂದು ಬ್ರೀಡ್ ಗೊತ್ತು ನಿಮಗೆ, ಹಳ್ಳಿಕಾರ್ ಅಂತ. ಇಲ್ಲಿ ಒಂದು ಸಂತೋಷ್ ಅವರಿದ್ದಾರೆ, ಪ್ಲಸ್ ಇನ್ನೊಂದು ಒಂದು ಶಿಪ್ಪಲ್ಲಿ ಒಂದು ಬ್ಯೂಟಿ ಬಂಡೂರ್ ಶಿಪ್ಪು, ಒಂದು ಕರ್ನಾಟಕದ ಒಂದು ಮದರ್, ಎರಡೂ ಒಂದು ಕರ್ನಾಟಕದ ಮದರ್ ಅಂತ ಹೇಳ್ಬೋದು. ಒಂದು ಸಾರ ಹತ್ರ ಮಾತಾಡೋಣ, ಹಳ್ಳಿಕಾರ್ ಸಂತೋಷ್ ಪ್ರತಿಯೊಬ್ಬರಿಗೂ ಗೊತ್ತು. ಕರ್ನಾಟಕದಲ್ಲಿ ಹಳ್ಳಿಕಾರ್ ಅಂದರೆ ಒಂದು ಹಳ್ಳಿಕಾರ್ ಸಂತೋಷ್ ಅಂತ ಇರ್ತಾರೆ, ಪ್ರತಿಯೊಬ್ಬರಿಗೂ ಗೊತ್ತು. ಅವ್ರು ಹಳ್ಳಿಕಾರ್ದು ಆ ಥರ ಒಂದು ತಳಿಗಳನ್ನ ಒಂದು ಸಂವರ್ಧನೆ ಮಾಡ್ತಾ ಇರ್ತಾರೆ. ಆದರೆ ನನಗೂ ಒಂದು ಕನ್ಫ್ಯೂಸ್ ಇತ್ತು, ನಾನು ತುಂಬ ಸಂತೆಗಳಿಗೆ ಹೋಗಿದ್ದೆ, ಹಳ್ಳಿಕಾರ್ ಎಲ್ಲ ಬ್ಲ್ಯಾಕ್ ಕಲರ್ ಬ್ಲ್ಯಾಕಲ್ಲಿ ಇರ್ತಿರಲಿಲ್ಲ, ವೈಟ್ ಇತ್ತು. ಆದರೆ ಇಲ್ಲಿ ಒಂದು ವೈಟ್ ಒಂದು ಬ್ಯೂಟಿ ಇದೆ, ಇವ್ರ ಹತ್ರ ಒಂದು ಪೇರ್ ಬಂದಿದೆ ಬುಲ್ಲು, ಅದ್ರ ವಿಶೇಷತೆ ಏನು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಸರ್. ನಮಸ್ತೆ. ಯಾಕಂದ್ರೆ ಇಡೀ ಕರ್ನಾಟಕದ ಜನತೆಗೆ ನಿಮಗೆ ಗೊತ್ತು, ಹಳ್ಳಿಕಾರ ಅಂದರೆ ಸಂತೋಷ ಅಂದರೆ ಹಳ್ಳಿಕಾರ ಅಂತ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ. ಆಮೇಲೆ ಬಂಡೂರು, ಬಂಡೂರು ಬಗ್ಗೆ ಮಾತಾಡೋಣ. ನಿಮ್ದು ಹಳ್ಳಿಕಾರಿಗೆ ನೀವು ಒಂದು ಸ್ವಲ್ಪ ಫೇಮಸ್ ಇರೋದ್ರೆ ಹಳ್ಳಿಕಾರ ಬಗ್ಗೆ ಮಾತಾಡೋಣ. ಯಾಕಂದ್ರೆ ತುಂಬ ಸಂತೆಗಳಿಗೆ ಹೋಗಿದ್ದೀನಿ, ಲಕ್ಷಾಂತರ ರಸಗಳಿರ್ತವೆ ಮತ್ತು ಬುಲ್ಗಳಿರ್ತವೆ, ಎಲ್ಲ ವೈಟ್ ಕಲರ್ ಇರುತ್ತೆ. ಇದೇ ಯಾಕೆ ಒಂಥರ ಬ್ಲ್ಯಾಕ್ ಕಲರ್ ಇದೆ ಇದು? ಅಣ್ಣ ಆ್ಯಕ್ಚುಲಿ ಒರಿಜಿನಲ್ಲು ಬೀಜದೋರಿ ಬರೋದು ಇದೇ ಬಣ್ಣನೇ, ಬೀಜದೋರಿ ಇದೇ ಬರೋದು. ಇದೇ ಓರಿನ ನಾವು ಬೀಜ ಹೊಡೆಸಿದಾಗ ಫುಲ್ ಹಾಲ್ ವೈಟ್ ಬರುತ್ತೆ. ಯಾವ ಹಾಲ್ ವೈಟ್ ಬರುತ್ತೆ ಅಂದರೆ ಈ ಎದೆ ಭಾಗದಲ್ಲಿ ಏನು ಬಣ್ಣ ಆಯಿತು ಓರಿ ಅದೇ ಬಣ್ಣನೇ ಬರೋದು ಬೀಜ ಹೊಡೆದ ಮೇಲೆ. ಇವಾಗ ಇದು ಬೀಜದಲ್ಲಿದೆ. ಇವತ್ತು ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಣ್ಣ ಎರಡಲ್ಲಕ್ಕೆ ಇಷ್ಟು ಎತ್ತರವಾದ ಓರಿ, ಇಷ್ಟು ಉದ್ದ ಪನ್ನ ಇರ್ತಕ್ಕಂಥ ಓರಿ, ಅದ್ರ ಕಾಲು ಕಂಬ ನೋಡ್ಬೋದು ನೀವು, ಅದ್ರ ಜಾತಿ ಯಾವುದೂ ಇಲ್ಲ. ಇದೇ ನಂಬರ್ ಒನ್. ಆಮೇಲೆ ಇವತ್ತು ಬೀಜದೋರಿನಲ್ಲಿ ಕ್ರಾಸಿಂಗ್ ಬಿಡ್ತಕ್ಕಂಥ ಓರಿನಲ್ಲಿ 5 ಲಕ್ಷಕ್ಕೆ ಮೇಲೆ ಇವತ್ತವರೆಗೂ ಕರ್ನಾಟಕದಲ್ಲಿ ಮಾರಿರೋರು ಇಲ್ಲ, ತಂದಿರೋರು ಇಲ್ಲ. ಇವತ್ತು ಸುಮ್ಮನೆ ಮಾಹಿತಿ ತಪ್ಪು ಕೊಡೋದಕ್ಕೆ ಜನಗಳನ್ನೇನೋ ಒಂದು ಫೇಕ್ ಮಾಡೋದಕ್ಕೋಸ್ಕರ 1 ಕೋಟಿ 2 ಕೋಟಿ ಅಂತವ್ರೆ. ಆ ಲೆಕ್ಕ ಬಂದರೆ ಫೇಕ್ ಅಂತ ಬಂದರೆ ಇದು 2 ಕೋಟಿ ಇದ್ರ ಬೆಲೆ ಫೇಕ್ ಅಂತ ಬಂದಾಗ. ಒರಿಜಿನಲ್ ಬೆಲೆ ಬಂದ್ಬಿಟ್ಟು ಅವರು ಓನರ್ ಹೇಳ್ತಾರೆ, ಅಣ್ಣ ಕೃಷ್ಣಣ್ಣ ಬನ್ರಿ, ಈ ಈ ಓರಿ ಓನರ್ ಬಂದ್ಬಿಟ್ಟು ಬಣ್ಣೂರ್ ಕೃಷ್ಣಣ್ಣ ಅಂದ್ಬಿಟ್ಟು ಅವ್ರು ಬಂಡೂರು ಇದೆ. ಹೌದು, ಈ ತಳಿ ಮೂಲ ಬಂದ್ಬಿಟ್ಟು ಇವ್ರವ್ರದ್ದೇ ಇದು. ಓಕೆ, ಬಂಡೂರು ಅವ್ರದ್ದು ಹಳ್ಳಿಕಾರ್ ಬಗ್ಗೆ ವಿಶೇಷತೆ ಹೇಳ್ತೀರಾ? ಇದಕ್ಕೆ ನನಗೂ, ನಾನು ಇದೇ ಫಸ್ಟ್ ನಾನು 106 ಕಡೆ ಸುತ್ತಿದ್ದೀನಿ. ಯಾಕೆ ಈ ತರ ಒಂದು ಹೊಸ ತರ ಒಂದು ವಿಶೇಷತೆ ಒಂದು ಪೇರ್ ನೋಡ್ತಾ ಇರೋದು, ಇದ್ರ ವಿಶೇಷತೆ ಏನು, ಬ್ಲಾಕ್ ಯಾಕೆ, ಏನಕ್ಕೋಸ್ಕರ ವೈಟ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಹೇಳ್ತೀರಾ? ಸರ್, ನಮ್ಮ ಸಂತೋಷ್ ಅವ್ರು ಹೇಳ್ದಂಗೆ ಬೀಜ ಹೊಡೆದ್ರೆ ಅದು ವೈಟ್ ಆಯ್ತದೆ, ಏನಿಲ್ಲ ಆಯ್ತಲ್ಲ ಹೇಳಿದ್ರಲ್ಲ ಅವರು, ಆ ಬಣ್ಣ ಕುದುರೆ ತರ ಅಲ್ಲೈತೆ ನೋಡಿ ಮೇಲ್ಗಡೆ, ಆ ಬೆನ್ ಮೇಲೆ ಆಯ್ತಲ್ಲ ಬೆನ್ನೂರು ಅಂತೀವಿ, ಆ ಬಣ್ಣಕ್ಕೆ ಬರ್ತದೆ. ಇದು ಇನ್ನು ಓರಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ತಂದೆ ತಾತನ ಕಾಲದಿಂದ ನಾವೇನು ಓರಿ ಕಟ್ಟಿದವರಲ್ಲ, ನಾವೇ ಇವಾಗಲೇ ಕಟ್ಟಿದ್ದು, ಎತ್ತುಗಳು ಕಟ್ತಾ ಇದ್ದು, ಕಸಿ ಮಾಡಿದಂತ ಎತ್ತುಗಳು ಕಟ್ತಾ ಇದ್ದು. ನಮ್ಮ ಕಡೆ ಒಂದಷ್ಟು ಹಳ್ಳಿಕಾರು ಸ್ವಲ್ಪ ಏನೋ ಇಂಪ್ರೂವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮಲ್ಲಿ ಹೆಣ್ಣಸ್ಗಳು ಜಾಸ್ತಿ ಐತೆ ಹಳ್ಳಿಕಾರು, ಅಲ್ಲೆಲ್ಲರೂ ಕೆಲಸಕ್ಕೆ ಯೂಸ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ಎಲ್ಲರಿಗೂ ಒಂದು ಸ್ವಲ್ಪ ತಳಿ ಯೂಸ್ ಮಾಡಬೇಕು ಅಂತೇಳಿ ನಾನು ಇದನ್ನ ರೆಡಿ ಮಾಡಿದ್ದು. 11 ತಿಂಗಳು ಕರೋಲ್ ನಾನು ತಗೊಂಡಿದ್ದು. ಎಷ್ಟು ವರ್ಷ ಇದೀಗ? ಇವಾಗ 26 ತಿಂಗಳು, 2 ವರ್ಷದ ಮೇಲೆ 2 ತಿಂಗಳು. 2 ವರ್ಷದ ಮೇಲೆ 2 ತಿಂಗಳು ಹೆಂಗೆ ಕಂಡಿಡಿಯೋದು? ಆಗಸ್ಟ್ 6 ಡೇಟ್ ಐತೆ ನಮ್ಗೆ. ನೋಡೋಣ, ಕರೆಕ್ಟ್ 2 ವರ್ಷ ತುಂಬಿದ ಮೇಲೆ ಅಲ್ಲಿ ಬೀಳೋದು ನೋಡಿ, ಇವಾಗ ಅಲ್ಲಿ ದಬ್ಬಿರೋದು. ಇದು ಎಷ್ಟಲ್ಲಿ ಬಿದ್ದೈತಿ ಇದು ಇವಾಗ? ಓಕೆ ಅಣ್ಣ, ಇವಾಗ ಇದು ಗಾತ್ರ ನೋಡ್ಬೋದು ನೀವು, ಇದು 4 ಕಲ್ಪ ಬರೋಷ್ಟು ಇನ್ನೊಂದು ಅಡಿ ಹೆಚ್ಚಾಗ್ತದೆ. ಇದ್ರು ಬಂದ್ಬಿಟ್ಟು ಇದರಲ್ಲಿ ಕ್ರಾಸಿಂಗ್ ಮಾಡಿ ಕರ ಹುಟ್ಟಿದ್ರೆ ನಂಬರ್ ಒನ್ ಕರ ಹುಟ್ಟೋದು. ಒಂದು ಬೀಜದವ್ರಿಗೆ ಸೆಲೆಕ್ಷನ್ ಮಾಡೋದು ಹೆಂಗೆ ಫಸ್ಟ್ ಅದು ನಾವು ತಿಳ್ಕೊಬೇಕಣ್ಣ. ಬೀಜದವ್ರಿಗೆ ಸೆಲೆಕ್ಷನ್ ಮಾಡೋದು ಹೆಂಗೆ? ಇವತ್ತು ಇವರು ಇದು 4-5 ವರ್ಷದ ಮುಂದೆ ಇದೇ ಜಿ ಕೆ ವಿಕೆನಲ್ಲಿ ಚಾಂಪಿಯನ್ ಓರಿ ಅವ್ರದೇನೇನೆ ಬೀಜದವ್ರಿ ಬೀಜದವ್ರಿ ಬಂದ್ರಣ್ಣ. ಬೀಜದವ್ರಿಗೆ ಚಿಕ್ಕ ಮಾಡೋದು ಹೆಂಗೆ? ನಮಸ್ಕಾರ ಸರ್. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ, ದೊಡ್ಡಬಸ್ತಿಯಿಂದ. ಓಕೆ, ಕಿಂಗೇರಿ ಹುಬ್ಳಿ ಬೆಂಗಳೂರು ದಕ್ಷಿಣ ತಾಲೂಕು. ಸರ್, ಬೀಜದೋರಿ ಅಂತ ಅಂದರೆ ನೋಡ್ಕೊಂಡು ನೋಡಿ, ಇವರು ಎತ್ತುಗಳು ಕಟ್ಟಿದ್ರು ಓರಿ ಕಟ್ಟಿದ್ದೀನಿ ಅಂತ ಅಂತಾರೆ, ಅದೆಲ್ಲ ನಾವು ಕಣ್ಣಿಂದ ನೋಡಿರೋವಂಥದ್ದು ಮಾಹಿತಿ, ಇದೆಲ್ಲ ಗೊತ್ತಿರೋವಂಥದ್ದು. ಓರಿ ಅಂದರೆ ಕಂಬ ಸಿಂಬೆ ಹಿಂಗೆ ಉಡಬೇಕು, ಕಾಲು ಕಂಬ, ದಕ್ಷತೆ, ಗುಂಡಿಗೆ ಆಕಾರ, ಈ ಮುಖದ ಜಾಗದಲ್ಲಿ ಯಾವುದೇ ಆಗಲಿ ಒಂದು ಚುಕ್ಕೆ ಇರಬಾರ್ದು, ಇಷ್ಟೇ ಇರಬೇಕು ಕಣ್ಣು ಸುತ್ತಮುತ್ತ. ಆಮೇಲೆ ಕಾಲು ಕಾಲು ಕಂಬ ಕೀಲು ಮೂಳೆ ಮುಷ್ಟಿ ಜಾತಿ ಕುಲ ಯಾರು ಒರಿಜಿನಲಿಟಿಗೆ ಕಂಡಿಡಿತಾನೆ ಅವನು ಹಳ್ಳಿಕಾರ ತಳಿ ಕಟ್ಟೋನು ಅಭಿವೃದ್ಧಿ ಮಾಡೋನು ಅಂತ. ಅದನ್ನ ಎತ್ತು ಮಾಡ್ಬೋದು ಇದರಲ್ಲಿ, ಎತ್ತು ಅದಕ್ಕೆ ಏನು ಹೇಳ್ತಾರೆ ತಿಗಡು ಮಂದದ ಎತ್ತು ಅನ್ನೋದೇ ಬೇರೆ, ಅಳಕಾರ ದನ ಅನ್ನೋದೇ ಬೇರೆ, ಅಮೃತ ಮಲ ಅನ್ನೋ ದನನೇ ಬೇರೆ. ಹಳ್ಳಿಕಾರಲ್ಲಿ ಪ್ಯೂರ್ ಜಾತಿ ದನ ಅಂದರೆ ಇಂಥವೇ ಬರೋದು. ಅದರಲ್ಲೂ ಎಲ್ಲ ಬಸವಣ್ಣದೇವ್ರವೇ, ನಾವಿಲ್ಲ ಅಂತ ಹೇಳಲ್ಲ, ಕೆಲವೊಂದು ಕಣ್ಣಿನ ಮೇಲೆ ರೇಕಿರ್ತವಲ್ವಾ, ಈ ಇಷ್ಟೇ ಇರಬೇಕು ಇದಕ್ಕೆ ಏನಿದೆಯೋ, ಇದು ಅಚ್ಚಳದಂಗೆ ಕರೆಕ್ಟಾಗಿದೆ ಯಾರಿಗಾನ ಕೇಳಿ ಹಳಬರಿಗೆ. ಇದನ್ನು ಮಾತ್ರ ಇಲ್ಲಿ ಇಲ್ಲೆಲ್ಲೂ ಯಾವುದು ಇರಬಾರ್ದು. ಒಂದು ಕಾಲಲ್ಲಿ ಪಂಚಮಿ ಇರಬಾರ್ದು, ಬಣ್ಣ ಬಾಲದಲ್ಲಿ ಬಿಳಬಾಲ ಇರಬಾರ್ದು, ಅವೆಲ್ಲ ಎತ್ತ ಬೀಜದವ್ರಿಗೆ ಲಾಯಕ್ಕಲ್ಲ. ಬೀಜದವ್ರಿಗೆ ಲಾಯಕ್ಕು ಅಂದರೆ ಇರಬೇಕಾದ್ದು ನೋಡಿ, ಈ ಜಾಗ, ಈ ಕಪಾಳದ ಜಾಗ, ಕಂಬ ಸಿಂಬೆ, ಆ ಬೀಜದ ಜಾಗದಲ್ಲಿ, ಬಾಲದ ಜಾಗದಲ್ಲಿ, ಇವೆಲ್ಲ ಕರೆಕ್ಟಾಗಿದ್ರೆ ಅದು ಬಿತ್ತನೆ ಹೋರಿ ಅದ್ರಲ್ಲಿ ಕರ ಹುಟ್ಟುವಂಥವು ಎಲ್ಲೇ ಹೋಗಲಿ ಪಾಸ್ ಆಯ್ತವೆ, ಎಲ್ಲೇ ಹೋಗಲಿ ತಪ್ಪೇನಿಲ್ಲ ಅದರಲ್ಲಿ. ಆದರೆ ಕೆಲವೊಬ್ರು ಸುಮ್ಮನೆ ನಾನು ಹೇಳ್ಕೊ, ನಾನು ಯಾರು ಯಾರ ಪರಾನು ಅಲ್ಲ, ಯಾರು ಇದು ಅಲ್ಲ, ಬಸವಣ್ಣದೇವ್ರು ಅಂದರೆ
ಯಾರು 5 ಲಕ್ಷ 6 ಲಕ್ಷಕ್ಕೆ ಎತ್ತಮಾರಿಲ್ಲ ಬಿಸ್ದೂರಿನ, ಇಡೀ ಎಂಟೈರ್ ಕರ್ನಾಟಕದಲ್ಲಿ. ಇಂಡಿಯಾ ಇಂಡಿಯಾ ಬೇಡ ಸರ್, ಒಂದ್ ನಿಮಿಷ ಸರ್, ಸರ್ ಕೆಲವು ಭಾಗದಲ್ಲಿ ಮಾಡ್ತಾವ್ರ ಅಷ್ಟೇ. ತಮಿಳ್ನಾಡು ತಗೊಂಡೋಗ್ತಾನೆ ನೋಡೋಣ, ಇದೆಲ್ಲ ಸುಳ್ಳು ಮಾಹಿತಿ. ತಮಿಳ್ನಾಡಲ್ಲಿ ನಿಮ್ಗೆ ತಮಿಳ್ನಾಡಲ್ಲಿ ನಮ್ ಕರ್ನಾಟಕದಲ್ಲಿ ಹುಟ್ಟವೇ ತಗೊಂಡೋಗ್ತಾರೆ. ಜಲ್ಲಿಕಟ್ಟಲ್ಲಿ ನಾವು ಊರಿಗೆ ಕೊಟ್ಟಿದ್ದೀರಿ, ತಂದಿದ್ದೀರಿ, ಅದು ಬೇರೆ ಮಾತು. ಹಳ್ಳಿಕಾರ್ ನೋಡೋಣ, ಇದ್ರ ಎತ್ತರ ಇದ್ರ ಗಾತ್ರಕ ಕುಳ್ಳಗ ಇರೋನ್ 5 ಹೆಜ್ಜೆ ಇಕ್ಕೋದು, ಇದು ಒಂದೇ ಹೆಜ್ಜೆದಲ್ಲಿ ಹೊಡ್ಕೊಂಡು ಹೋಗ್ತದೆ. ಓಕೆ, ರೇಸ್ ಅಲ್ಲೂ ನಂಬರ್ ಒನ್. ಹಳ್ಳಿ ಕಾರು ಎಲ್ಲ ಜಿಲ್ಲೆಗಳಿಗೂ ಬೇಕು, ಎಲ್ಲ ಸ್ಟೇಟ್ಗೂ ಬೇಕು ಹಳ್ಳಿ ಕಾರು. ಹಳ್ಳಿ ಕಾರು ಒಂದೇ ಬ್ರೀಡ್ನ ಎಲ್ಲರೂ ಬೆಂಬಲಿಸೋದು ಹೌದು. ಆಮೇಲೆ ಆ ಸ್ಟ್ಯಾಂಪ್ ಬಂದ್ಬಿಟ್ಟು ಅಣ್ಣ, ಆಲ್ ಓವರ್ ಇಂಡಿಯನ್ ಬ್ರೀಡ್ಸ್ ಅಲ್ಲಿ ಹಳ್ಳಿ ಕಾರ್ ಸ್ಟ್ಯಾಂಪೇ ಹೈಯೆಸ್ಟ್ ಬಿಡ್ಡಿಂಗ್ ಸ್ಟ್ಯಾಂಪ್ ಅರ್ಥ ಮಾಡ್ಕೊಳ್ಳಿ. ಹಾ, ಪೋಸ್ಟ್ ಆಫೀಸ್ ಅಲ್ಲಿ ಏನಕ್ಕೆ ಕೊಟ್ಟಿದ್ದಾರೆ, ಇದ್ರ ಮಹತ್ವ ಏನ್ ಗೊತ್ತಾನೆ, ಇದು ಬಂದ್ಬಿಟ್ಟು ಡ್ರಾಟ್ ಬ್ರೀಡ್, ಮಿಲ್ಕಿಂಗ್ ಬ್ರೀಡ್ ಅಂತೂ ಅಲ್ಲ, ಡ್ರಾಟ್ ಬ್ರೀಡ್ ಅನ್ನೋ ಕೆಲಸ ತಳಿನಲ್ಲಿ ನಂಬರ್ ಒನ್ ತಳಿ ಬಂದ್ಬಿಟ್ಟು ಇದು. ದಿನದ 24 ಗಂಟೆನಲ್ಲಿ 16 ಗಂಟೆ ನೀರು ಬಿಡ್ದಿರಾ ನೀವು ಕೆಲಸ ಮಾಡಿಸ್ಬೋದು, ಅವರಿಗೆ ಚೆನ್ನಾಗಿ ಸಾಕಿದ್ರೆ ಮಾಡ್ಬೋದು. ಮೇವೆ ಹಾಕ್ತೀರಾ, ನೀರು ಇಕ್ಕಿದಿರಾ, ನಾನು ಹೊಡಿತೀನಿ 16 ಗಂಟೆ ಅಂದ್ರೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಒಂದು ಒಳ್ಳೆತನ ಅಂತ ಬಂದವಾಗ 10 ಅದಕ್ಕೆ ಬರ್ತದೆ, ಅದೇ ಒಂದು ಕೆಟ್ಟದ ಅಂತ ಬಂದಾಗ ಇಮಿಡಿಯೇಟ್ ಅದಕ್ಕೆ. ಇದು ಹಳ್ಳಿ ಭಾಷೆಯಲ್ಲಿ ಎರಡೆರಡು ವರ್ಡ್ ಯೂಸ್ ಮಾಡ್ತಾರೆ ಗೊತ್ತಾ ನಿಮಗೆ, ಕತ್ತೆಗೇನು ಗೊತ್ತು ಅಂತಾರೆ, ಅರ್ಥ ಆಯ್ತಾ? ಇದು ಸಾರ್ವಾರ್ ಕುದುರೆ, ಕುದುರೆ ಕುದುರೆನೆ, ಕತ್ತೆ ಕತ್ತೆನೆ. ಕತ್ತೆಗೆ ನೀವು ಎಲ್ಲಿ ಗಂಟೆ ಕರ್ಕೊಂಡು ಹೋಗ್ತೀರಾ? ಹೊಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ಸಾರ್ವಾರ್ ಕುದುರೆಗೆ ಏನಿಲ್ಲ, ಸುಮ್ಮನೆ ಹಗ್ಗ ಆಡಿಸ್ಕೊಂಡು ಹೋಯ್ತಾ ಇದ್ರೆ ಸಾಕು. ಹಳ್ಳಿ ಕಾರ್ ತಳಿ ಅನ್ನೋದು ಅದರಲ್ಲೇ ಹುಟ್ಟೋದು. ಫೈನಲ್ ಎಷ್ಟು ಸರ್ ಈ ಪೇರಿಗೆ? ಸರ್ ಸರ್ ಅದು ಜಾತಿಲಿ ಅದು ನಂಬರ್ ಒನ್, ಇದು ಜಾತಿಲಿ ನಂಬರ್ ಒನ್. ಆದ್ರೆ ವಯಸ್ಸೆಲ್ಲ ಸ್ವಲ್ಪ ಮುಂದೆ, ಇದು ಹಿಂದೆ. ಆದ್ರೆ ಇದು ವಯಸ್ಸು ತಕ್ಕನಾಗಿ ದಶಪುಷ್ಟವಾಗಿ ಒಳ್ಳೆ ಚೆನ್ನಾಗಿ ಬೆಳೆದು ಇದ್ರಂತ. ಈ ಊರಿನ ಮೇಯಿಸೋ ವಿಧಾನ ಬೇರೆ, ಇವಾಗ ಅವರು ಅದನ್ನ ಕೊಡ್ತಕ್ಕಂತ ಫುಡ್ ಬೇರೆ. ಇವಾಗ ನಾನು ಹೇಳೋದು ಕೇಳ್ರಿ, ಮಕ್ಳು ಎಲ್ಲರೂ ಹುಟ್ಟುತ್ತಾರೆ, ಎಲ್ಲರೂ ಕಬಡ್ಡಿ ಪ್ಲೇಯರ್ಸ್ ಆತಾರ, ಎಲ್ಲರೂ ಕ್ರಿಕೆಟ್ ಪ್ಲೇಯರ್ಸ್ ಆತಾರ. ನಾವು ಕೊಡೋ ಟ್ರೈನಿಂಗ್ ಮೇಲೆ, ನಾವು ಕೊಡೋ ಇದ್ರ ಮೇಲೆ ಇವತ್ ಏನಾಗ್ಬಿಟ್ಟಿರ್ತಾನೆ, ಒಬ್ಬ ಯಾವನ ಕಬಡ್ಡಿ ಪ್ಲೇಯರ್ ಅವ್ನ ಆಡ್ಬಿಟ್ಟು ಗೆದ್ಕೊಂಬಂದಿರ್ತಾನೆ, ಇನ್ನ ಚೆಂಡ ನನ್ನ ಮಕ್ಕಳು ಮನೇನಲ್ಲಿ ಕುತ್ಕೊಂಡು ನಾನು ಕಬಡ್ಡಿ ಪ್ಲೇಯರ್ ಅಂತ ಬೋರ್ಡ್ ಹಾಕೊಂಡು ಇಷ್ಟೇ ಇರೋದು ಇದ್ರಲ್ಲಿ, ಹೌದಾ ಇಲ್ಲಣ? ಈ ಓರಿ 1 ನಿಮಿಷ ಒಳಗಡೆ ದಾಟದ್ರೆ ಓರಿ ಇದು, ಇಲ್ಲ ಅಂದ್ರೆ ಮೂಗ್ದಾರ ಹೋಯ್ತು ಬಿಡೋಣ. ಏನಣ್ಣ ಹೇಳದ, 1 ನಿಮಿಷ ಅಣ್ಣ ಟೀಮ್ ಇರೋದು ಓರಿ ದಾಟಕ, ಆ ವಾರಗಳ ಗಟ್ಲೆ ಯಾರನ್ನು ಮೂಸಿ 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 ಓರಿ ನೀವು ಆಸೋ ಮೇಲೆ ಬಿಡಲ್ಲ ನಿಲ್ಸಣ. ಇವತ್ತು ನೀವ್ ಏನೋ ಸಂದರ್ಶನ ಮಾಡಕ್ ಬಂದಿದ್ದೀರಾ, ಒರಿಜಿನಲ್ ಡೂಪ್ಲಿಕೇಟ್ ಯಾರಿಗೂ ಗೊತ್ತಾಗ್ಬೇಕು. ಈ ಓರಿ ಬೆಲೆ ಬಂದ್ಬಿಟ್ಟು ಇವಾಗ ಕೃಷ್ಣಣ್ಣ ಅವ್ರು ಹೇಳ್ತಾರೆ, ನೀವು ಒರಿಜಿನಲ್ ರೇಟ್ ಏನು ಹೇಳ್ರಿ, ಡೂಪ್ಲಿಕೇಟ್ ರೇಟ್ ಏನನ್ನು ಹೇಳ್ರಿ. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ಒಂದು ಜಿ ಕೆ ಕೆಲಿ ಒಂದು 2021ನಲ್ಲಿ ಒಂದು ಹಳ್ಳಿಕಾರ ಸಂತೋಷ ಗೊತ್ತೇ ಗೊತ್ತಿರೋ ಒಂದು ಹಳ್ಳಿಕಾರ ಒಂದು ಪೇರ್ ಕಟ್ಟಿದ್ದಾರೆ. ನೀವು ಹಳ್ಳಿಕಾರ್ ಬ್ಯೂಟಿ ನೋಡಬೇಕು ಅಂದರೆ ಇವ್ರ ಹತ್ರ ಬನ್ನಿ. ಅದೇ ರೀತಿ ನಮ್ಮದೊಂದು ಬಂಡೂರು ತಳಿ ಇದೆ, ಒಂದು ಮಂಡ್ಯ ಭಾಗದ್ದು. ಇಡೀ ವರ್ಲ್ಡಲ್ಲಿ ನಂಬರ್ ಒನ್ ಒಂದು ಬ್ಯೂಟಿ ಅಷ್ಟು ಮತ್ತು ಕ್ಯೂಟ್ ಒಂದು ಒಂದು ಇದು ಮಟನ್ಗೆ ಇಡೀ ವರ್ಲ್ಡಲ್ಲಿ ಒಂದು ಫೇಮಸ್. ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಬನ್ನಿ. ಆಮೇಲೆ ಈ ಕುರಿ ಏನಕ್ಕೆ ಬಂದಿರೋದು ಮಾತಾಡೋಣ. ಈ ಓರಿಗೋಸ್ಕರ ಅವರು ಖುಷಿಗೆ ಆ ಓರಿನಲ್ಲಿ ದಿಷ್ಟಿ ಆದರೆ ನೋಡಿ, ಈ ಕುರಿ ನೋಡಿದ್ರೆ ಇವಾಗ ಓರಿ ನೋಡ್ಬಿಟ್ಟು ಇದ್ರ ಮೇಲೆ ದಿಷ್ಟಿ ಓದೈತೆ ಅಂತ ಸಾಕಿರೋದು. ಓಕೆ, ಇನ್ನೂ ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ ಬನ್ನಿ.